ನಮಸ್ಕಾರ ನನ್ನ ಹೆಸರು ರೋಹನ್ ಭರತ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಮಾರು ಜನಕ್ಕೆ ಎಸ್ಪೆಷಲಿ ಹೊಸೊಬ್ಬರಿಗೆ ಅವರ ಡೌಟು ಅಥವಾ ಅವರ ಏನೋ ಒಂದು ಕನ್ಫ್ಯೂಷನ್ ಇದೆ ಅದು ಕ್ಲಿಯರ್ ಆಗ್ಬೋದು ಯಾಕಂದರೆ ಸುಮಾರು ಜನಕ್ಕೆ ಫೀಲಿಂಗ್ ಏನಂದರೆ ಒಂದು ಶೇರ್ ಇದ್ದರೆ ನಮ್ಮ ಹತ್ರ ಏನಾಗುತ್ತೆ ನನ್ನ ಹತ್ರ ಕೆಪಾಸಿಟಿ ಇರೋದು ಒಂದು ಶೇರನ್ನು ತೊಗೊಳ್ಳೋದಕ್ಕೆ ಅಥವಾ ಆವಾಗ ಆವಾಗ ಯಾವಾಗಲೂ ಒಂದು ಸರ್ತಿ ಯಾವುದೋ ಒಂದು ಕಂಪ್ನಿದು ಒಂದು ಶೇರ್ ತೊಗೋಬೋದು ಆವಾಗ ನಾವು ಹೇಗೆ ದೊಡ್ಡ ಅಮೌಂಟ್ ಮಾಡ್ಬೋದು ಅಂತ ಒಂದು ಯೋಚನೆ ಇರುತ್ತೆ ಅದ್ರ ಬಗ್ಗೆ ಒಂದು ವೀಡಿಯೋ ಈ ವಿಡಿಯೋನ ಕರೆಕ್ಟಾಗಿ ನೋಡಿ ಹಾಗೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಲಾಂಗ್ ಟರ್ಮಲ್ಲಿ ಸಂಪತ್ತು ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನೀಸ್ ಎಸ್ ಸಿ ಪಿ ಮುಖಾಂತರ ಅಥವಾ ಲಮ್ಸಮ್ ಅಮೌಂಟ್ ಅಥವಾ ಎಸ್ ಸಿ ಪಿ ಹಾಗೂ ಲಂಸಮ್ ಎರಡು ಮಾಡಿದರೆ ಚೆನ್ನಾಗಿರ್ತದೆ ಇದು ಸಿಂಪಲ್ ಇದ್ರೂ ತುಂಬ ಜನ ಚಕ್ರ ಬಡ್ಡಿ ಬೆನಿಫಿಟ್ ತಗೊಳ್ಳೋದಿಲ್ಲ ಯಾಕಂದ್ರೆ ಅವರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಸ್ಟಾಕ್ಸ್ ಯಾವ ಥರ ಮೇಲೆ ಹೋಗ್ಬೋದು ನಂತರ ತುಂಬ ಸ್ಮಾಲ್ ಕ್ವಾಂಟಿಟಿ ಇದೆ ಸೊ ಹಾಗಿದ್ರೆ ನನಗೆ ಪ್ರಾಫಿಟ್ ಜಾಸ್ತಿ ಬರಲ್ಲ ಅಂತ ತಿಳ್ಕೊಂಡಿರ್ತಾರೆ ಇವತ್ತಿನ ಈ ವಿಡಿಯೋಲಿ ಸ್ವಲ್ಪ ಐಡಿಯಾ ಸಿಗುತ್ತೆ ಇದ್ರ ಬಗ್ಗೆ ನಾವೊಂದು ಕ್ಯಾಲ್ಕುಲೇಷನ್ ಮಾಡಿ ಟೇಬಲ್ ಹಾಕಿದ್ದೀವಿ ಒಬ್ಬ ಇನ್ವೆಸ್ಟರು ಒಂದು ಶೇರ್ ಇಟ್ಕೊಂಡಿದ್ರೆ ಟೂ ತೌಸಂಡ್ ಇಸ್ವಿಯಲ್ಲಿ ಬೋನಸ್ಸು ಮತ್ತು ಸ್ಪ್ಲಿಟ್ಟು ಬೇರೆ ಬೇರೆ ಕಂಪ್ನಿಯಲ್ಲಿ ಬಂದ ಮೇಲೆ ಎಷ್ಟು ಆಗಿದೆ ಇವತ್ತಿನ ಪ್ರಕಾರ ಅದೇ ಒಂದು ಶೇರು ಅವರು ಪ್ರತಿ ವರ್ಷ ತಗೊಂಡಿದ್ದಲ್ಲ ಒಂದು ಶೇರು ಒಂದೇ ಶೇರ್ ಇದ್ದಿದ್ದು ಎರಡು ಸಾವಿರ ಇಸ್ವಿಯಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಟುವಲ್ಲಿ ಅಪ್ರಾಕ್ಸಿಮೇಟಾಗಿ ಎಷ್ಟು ಶೇರ್ಸ್ ಅದೇ ಒಂದು ಶೇರ್ ಆಗಿದೆ ಅಂತ ಬಜಾಜ್ ಫೈನಾನ್ಸು ಟೋಟಲ್ ಶೇರ್ಸು ಇವತ್ತಿನ ಪ್ರಕಾರ ಹತ್ತು ಶೇರ್ ಇದೆ ಅದರಲ್ಲಿ ಬೋನಸ್ ಬಂದಿದೆ ಸ್ಟಾಕ್ ಸ್ಪ್ಲಿಟ್ಟು ಆಗಿದೆ ಐಶರ್ ಮೋಟರ್ಸು ಹತ್ತು ಶೇರ್ ಆಗಿದೆ ಒಂದು ಶೇರ್ ಇದ್ದಿದ್ದಕ್ಕೆ ಬೋನಸ್ ಕೊಟ್ಟಿಲ್ಲ ಅವರು ಆದರೆ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಏಷ್ಯನ್ ಪೇಂಟ್ಸು ಇಪ್ಪತ್ನಾಲ್ಕು ಶೇರ್ ಆಗಿದೆ ಬೋನಸ್ಸು ಬಂದಿದೆ ಸ್ಟಾಕ್ ಸ್ಪ್ಲಿಟ್ಟು ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕು ಒಂದು ಶೇರು ಎರಡು ಸಾವಿರ ಇಸ್ವಿಯಲ್ಲಿ ಈಗ ಹತ್ತು ಶೇರ್ ಆಗಿದೆ ಬೋನಸ್ಸು ಕೊಟ್ಟಿಲ್ಲ ಆದರೆ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಎಲ್ ಎನ್ ಟಿ ಒಂಬತ್ತು ಶೇರು ಟೈಟನ್ ಕಂಪ್ನಿ ಇಪ್ಪತ್ತು ಶೇರು ಎಸ್ ಬಿ ಐ ಹತ್ತು ಶೇರು ರಿಲಯನ್ಸ್ ಇಂಡಸ್ಟ್ರೀಸ್ ನಾಲ್ಕು ಶೇರು ಹಾಗೂ ಹ್ಯಾವೆಲ್ಸ್ ಎಂಬತ್ತು ಶೇರು ಬಾಲಕೃಷ್ಣ ಇಂಡಸ್ಟ್ರೀಸ್ ಮೂವತ್ತು ಷೇರು ಬಾಟಾ ಎರಡು ಶೇರು ಎಮ್ ಆರ್ ಎಫು ಆವಾಗ್ಲೂ ಒಂದೇ ಈವಾಗಲೂ ಒಂದೇ ಯಾಕಂದರೆ ಅದು ಬೋನಸ್ಸು ಸ್ಟಾಕ್ ಸ್ಪ್ಲಿಟ್ ಕೊಟ್ಟಿಲ್ಲ ಅದರ ಶೇರ್ ಪ್ರೈಸ್ ಅಪ್ರಿಸಿಯೇಷನ್ ಆಗಿದೆ ಸದ್ಯಕ್ಕೆ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಇದೆ ಒ ಎನ್ ಜಿ ಸಿ ಒಂಬತ್ತು ಶೇರು ಲ್ಯಾಬು ಇಪ್ಪತ್ತು ಷೇರು ಮಾರುತಿ ಸುಸುಕಿ ಒಂದೇ ಶೇರು ಯಾಕಂದರೆ ಬೋನಸ್ಸು ಹಾಗೂ ಸ್ಪ್ಲಿಟ್ಟು ಆಗಿಲ್ಲ ವೇದಾಂತ ನಲ್ವತ್ತು ಶೇರ್ ಆಗಿದೆ ಹಾಗೂ ಪಿಡಿಲೈಟ್ ಇಂಡಸ್ಟ್ರೀಸ್ ನಲ್ವತ್ತು ಶೇರ್ ಆಗಿದೆ ಬ್ರಿಟಾನಿಯಾ ಹತ್ತು ಷೇರು ಐ ಸಿ ಐ ಸಿ ಬ್ಯಾಂಕ್ ಐದು ಶೇರು ಇನ್ಫೋಸಿಸ್ ನೂರ ಇಪ್ಪತ್ತೆಂಟು ಶೇರ್ ಆಗಿದೆ ಒಂದು ಶೇರ್ ಆವಾಗ ತಗೊಂಡಿದ್ದಕ್ಕೆ ಟಿ ಸಿ ಎಸ್ಸು ಎಂಟು ಶೇರು ಡಾಬರು ಅರವತ್ತು ಷೇರು ನೆಸ್ಲೆ ಒಂದು ಶೇರು ಐ ಟಿ ಸಿ ನಲವತ್ತೈದು ಶೇರು ವಿಪ್ರೋ ಇಪ್ಪತ್ತಾರು ಶೇರು ಕೆನರಾ ಬ್ಯಾಂಕು ಒಂದೇ ಶೇರು ಎ ಸಿ ಸಿ ಒಂದೇ ಶೇರು ಟಾಟಾ ಸ್ಟೀಲ್ ಎರಡು ಶೇರು ಅಪೋಲೋ ಟೈರ್ಸ್ ಹತ್ತು ಶೇರು ಹಾಗೂ ಬಿ ಪಿ ಸಿ ಎಲ್ ಆವಾಗ ಒಂದು ಶೇರ್ ತೊಗೊಂಡಿದ್ರೆ ಈಗ ಹನ್ನೆರಡು ಶೇರ್ ಆಗಿ ಮಲ್ಟಿಪ್ಲೈ ಆಗಿದೆ ಯಾಕಂದರೆ ಬೋನಸ್ ಸಿಕ್ಕಿದೆ ಸ್ಟಾಕ್ ಸ್ಪ್ಲಿಟ್ಟು ಇನ್ನೂ ಮಾಡಿಲ್ಲ ಈಗ ಕೆಲವು ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಹಾಗೂ ಕಮೆಂಟ್ಸ್ ಮಾಡ್ತಾ ಇದ್ದೀನಿ ಇದು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆ ಟೇಬಲಿಗೆ ನೀವು ಏನು ಮೀನಿಂಗ್ ಸಿಗೋದಿಲ್ಲ ಫಸ್ಟ್ ಅಬ್ಸರ್ವೇಷನ್ ಏನಂದರೆ ಒಂದೊಂದು ಕಂಪ್ನಿದು ಒಂದೊಂದು ಪಾಲಿಸಿ ಇರುತ್ತೆ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಹಾಗೂ ಡಿವಿಡೆಂಡ್ ಬಗ್ಗೆ ಕೆಲವು ಪ್ರಾಫಿಟಬಲ್ ಕಂಪ್ನೀಸ್ ರೆಗ್ಯುಲರ್ ಆಗಿ ಬೋನಸ್ ಕೊಡ್ತಾರೆ ಕೆಲವರು ಬೋನಸ್ಸು ಮತ್ತು ಸ್ಪ್ಲಿಟ್ಟು ಮಾಡೋದೆಲ್ಲ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆಗಲಿ ಅಂತ ಇರ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡಿದರೆ ಇನ್ಫೋಸಿಸು ಸುಮಾರು ಸತಿ ಬೋನಸ್ ಇಶ್ಯೂ ಕೊಟ್ಟಿದ್ದಾರೆ ಆದರೆ ಎಮ್ ಆರ್ ಎಫು ಇವತ್ತವರೆಗೆ ಬೋನಸ್ಸೇ ಕೊಟ್ಟಿಲ್ಲ ಆದರೂ ಸ್ಟಾಕ್ ಪ್ರೈಸು ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ ಇನ್ವೆಸ್ಟರ್ಸಿಗೆ ಚೆನ್ನಾಗಿ ಪ್ರಾಫಿಟ್ ಬಂದಿದೆ ಸೊ ಬೋನಸ್ ಬಂದರೆ ಮಾತ್ರ ಸ್ಟಾಕಲ್ಲಿ ಪ್ರಾಫಿಟ್ಟು ಬೋನಸ್ ಬರಲಿಲ್ಲ ಅಂದರೆ ಸ್ಟಾಕಲ್ಲಿ ಪ್ರಾಫಿಟ್ ಬರೋದಿಲ್ಲ ಅಂತ ಏನಿಲ್ಲ ಸೆಕೆಂಡ್ ಪಾಯಿಂಟ್ ಏನಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಒಂದೇ ಶೇರ್ ಆವಾಗ ಟೂ ತೌಸಂಡ್ ಇಸ್ವಿಯಲ್ಲಿ ಇದ್ದರೆ ಆದರೆ ನೀವು ಅಕಸ್ಮಾತು ಎಸ್ ಸಿ ಪಿ ಮಾಡ್ತಾ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಓವರ್ ದ ಪೀರಿಯಡ್ ಹತ್ತು ಇಪ್ಪತ್ತು ವರ್ಷದಲ್ಲಿ ಎಷ್ಟೋ ಶೇರ್ಸ್ ತೊಗೊಂಡಿದರೆ ಎಲ್ಲ ಶೇರ್ಸಿಗೂ ಬೋನಸ್ಸು ಮತ್ತು ಸ್ಟಾಕ್ ಸ್ಪ್ಲಿಟ್ಟಾಗಿ ನಿಮ್ಮ ಟೋಟಲ್ ಕ್ವಾಂಟಿಟಿ ಆಫ್ ಶೇರ್ಸ್ ಇವತ್ತಿನ ಪ್ರಕಾರ ಜಾಸ್ತಿ ಇರ್ತಿತ್ತು ಹಾಗೂ ಇಷ್ಟು ವರ್ಷದಲ್ಲಿ ಸ್ಟಾಕ್ ಪ್ರೈಸ್ ಅಪ್ರಿಸಿಯೇಷನು ಆಗಿರ್ತದೆ ಒಳ್ಳೆ ಪ್ರಾಫಿಟ್ ಬಂದಿರ್ತದೆ ಶೇರ್ ಮಾರ್ಕೆಟಿಂದ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ಶೇರ್ ಇತ್ತು ನಿಮ್ಮ ಹತ್ರ ಪೇಂಟ್ ಅದು ಎರಡು ಸಾವಿರ ಇಸ್ವಿಯಲ್ಲಿ ಅಂತ ಇಟ್ಕೊಳ್ಳಿ ಇವತ್ತದು ಇಪ್ಪತ್ನಾಲ್ಕು ಶೇರ್ ಆಗಿದೆ ಬೋನಸ್ಸು ಸ್ಪ್ಲಿಟ್ಟು ಮೇಲೆ ಸಪೋಸ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸಲ್ಲಿ ಇಮ್ಯಾಜಿನ್ ಮಾಡುವ ಇದೇ ಥರ ಇವತ್ತು ಒಂದು ಶೇರ್ ಇದ್ದರೆ ನೆಕ್ಸ್ಟ್ ಟ್ವೆಂಟಿ ಇಯರ್ಸಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ಶೇರ್ ನಿಮಗೆ ಆಗತ್ತೆ ಅಂತಿದ್ರೆ ಆವಾಗ ನಿಮ್ಮ ಹತ್ರ ಒಂದೇ ಶೇರ್ ಇದ್ದರೆ ಇಪ್ಪತ್ನಾಲ್ಕು ಶೇರ್ ಆಯಿತು ಆದರೆ ನೀವು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಸ್ಲೋ ಆಗಿ ಸ್ಲೋ ಆಗಿ ಏಷ್ಯನ್ ಪೇಂಟಲ್ಲಿ ಇನ್ವೆಸ್ಟ್ ಮಾಡಿ ಟೋಟಲ್ ಐವತ್ತು ಶೇರ್ ಇದ್ರೂ ಐವತ್ತು ಶೇರು ಇಂಟು ಟ್ವೆಂಟಿ ಫೋರ್ ಅಂತ ಮಾಡಿದರೆ ಸಾವಿರದ ಇನ್ನೂರು ಶೇರು ನಿಮಗೆ ಆವಾಗ ಏಷ್ಯನ್ ಪೇಂಟ್ ಇರ್ತಿತ್ತು ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ಇದು ಈ ಥರ ಇಮ್ಯಾಜಿನ್ ಮಾಡಿದರೆ ಮಾತ್ರ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮೋಟಿವೇಶನ್ ಬರ್ತದೆ ಇನ್ವೆಸ್ಟ್ ಮಾಡಬೇಕಂತ ಮನಸ್ಸು ಬರುತ್ತೆ ಹಾಗೂ ಸುಮಾರು ಜನ ತಿಳ್ಕೊಂಡಿರ್ತಾರೆ ಹಿಂದೆ ಏನಾಗಿತ್ತು ಅದೇ ಥರ ವಾಪಸ್ಸು ಫ್ಯೂಚರಲ್ಲಿ ಆಗೋದಿಲ್ಲ ಅಂತ ಫ್ಯೂಚರಲ್ಲೂ ಅದೇ ಥರ ಆಗ್ಬೋದು ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಆಗ್ಬೋದು ಒಳ್ಳೆ ಇದ್ರೆ ಇದೇ ಥರ ಕಂಟಿನ್ಯೂ ಆದರೆ ಇದೇ ಥರ ಮಲ್ಟಿಪ್ಲಿಕೇಶನ್ ಆಗ್ಬೋದು ಮೂರನೇ ಪಾಯಿಂಟು ಬೋನಸ್ ಕೊಟ್ಟರೆ ಮಾತ್ರ ಗುಡ್ ರಿಟರ್ನ್ಸ್ ಸಿಗುತ್ತೆ ಇನ್ವೆಸ್ಟರ್ಸ್ ಏನಿಲ್ಲ ಬೋನಸ್ ಕೊಡದೇ ಇದ್ರು ಚೆನ್ನಾಗಿ ರಿಟರ್ನ್ಸ್ ಸಿಗ್ಬೋದು ಸ್ಟಾಕ್ಸಿಂದ ನಾಲ್ಕನೇ ಪಾಯಿಂಟು ಪ್ರಾಫಿಟ್ ಮಾಡದೇ ಇರೋ ಕಂಪ್ನಿ ಅಥವಾ ಲಾಸ್ ಮಾಡುವ ಕಂಪ್ನೀಸ್ ಬೋನಸ್ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಅವ್ರಿಗೆ ಪ್ರಾಫಿಟ್ಸ ಇಲ್ಲ ಕಂಪ್ನಿಯಲ್ಲಿ ಬೋನಸ್ಸು ಒಂದು ಪ್ರಾಫಿಟ್ ಅನ್ನು ಡಿವೈಡ್ ಮಾಡೋದ ಒಂದು ರೀತಿ ಸೊ ಪ್ರಾಫಿಟ್ಟೇ ಇಲ್ಲ ಕಂಪ್ನಿಯಲ್ಲಿ ಅಂದರೆ ಬೋನಸ್ ಶೇರ್ ಕೊಡೋದಿಲ್ಲ ಆವಾಗ ನಿಮಗೊಂದು ಇಂಡಿಕೇಶನ್ ಬೋನಸ್ ಕೊಡ್ತಾಯಿದ್ರೆ ಈ ಕಂಪ್ನಿ ಪ್ರಾಫಿಟಬಲ್ ಆಗಿದೆ ಅಂತ ಐದನೇ ಪಾಯಿಂಟ್ ಏನಂದರೆ ಯಾವ ರೂಲು ಇಲ್ಲ ಬೋನಸ್ಸು ಮತ್ತು ಸ್ಪ್ಲಿಟ್ ಕಂಪ್ನಿ ಮಾಡಲೇಬೇಕು ಅಂತ ಕೆಲವು ಕಂಪ್ನೀಸು ಯಾವತ್ತೂ ಮಾಡದೇ ಇರ್ಬೋದು ಕೆಲವು ಕಂಪ್ನೀಸ್ ರೆಗ್ಯುಲರಾಗಿ ಮಾಡ್ಬೋದು ಸೊ ಈ ಥರ ಯಾವ ಗೌರ್ಮೆಂಟ್ ರೂಲ್ಸು ಇಲ್ಲ ಇವತ್ತು ಏಳು ಗಂಟೆಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ ಎಲ್ ಐ ಸಿ ಐ ಪಿ ಒ ಬಗ್ಗೆ ಇದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಮತ್ತೆ ನಿಮ್ಮ ನಿರ್ಧಾರನ ತೊಗೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಇಲ್ಲಿಯವರೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಶೇರ್ ಮಾರ್ಕೆಟ್ನಿಂದ ನಿಮಗೆ ಯಾವುದಾದ್ರು ಬೋನಸ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಸಿಕ್ಕಿದೆಯಾ ಸಿಕ್ಕಿದರೆ ಎಸ್ ಅಂತ ಬರೀರಿ ಇಲ್ಲ ಇನ್ನೂ ಸಿಕ್ಕಿಲ್ಲ ನಾನು ಹೊಸಬ್ಬ ನನ್ನ ನನ್ನ ಕಂಪ್ನೀಸಲ್ಲಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಇನ್ನೂ ಬಂದಿಲ್ಲ ಅಂತಿದ್ರೆ ನಾಟ್ ಎಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ